ನಮಸ್ಕಾರ ಬಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿನನಿತ್ಯ ನನ್ನ ವೀಡಿಯೋಗಳಿಂದ ಪ್ರಾರಂಭ ಆಗ್ತಾಯಿದೆ ಅನಿಸುತ್ತೆ. ನಿಮ್ಮ ದಿನಗಳು ಕಮೆಂಟ್ ಮಾಡಬೇಕು ನೀವು. ನೀವು ನನ್ನ ಕಮೆಂಟ್ ಮಾಡ್ತಾ ತಿಳಿಸ್ತಾ ಇದ್ರೇ ನಮಗೂ ಖುಷಿ ಕಂಟೆಂಟ್ ಮಾಡೋಕ್ಕೆ, ಡೈಲಿ ವೀಡಿಯೋಸ್ ಹಾಕೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ಆಗಲಿ. ನನ್ನ ಗಾಡಿ ಬಗ್ಗೆ ವಿಡಿಯೋ ಆದಷ್ಟು ಬೇಗ ಹಾಕ್ತೀನಿ, 50,000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ. ಬಟ್ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಜಿಮಿಕಿಗೆ ಸ್ವಲ್ಪ ಆಯಿಲ್ ಬೇಕಾಗಿದೆ. ಸೊ ಆಯಿಲ್ ಟಾಪಪ್ ಮಾಡಬೇಕು. ಸರ್ವಿಸ್ ಏನು ಬೇಡ, ಯಾಕಂದರೆ ನಾನು ಸ್ಪಿಟಿ ರೈಡ್ಗಿನ್ನ ಮುಂಚೆ ಸರ್ವಿಸ್ ಮಾಡಿಸಿದ್ದೆ. ಸ್ಪಿಟಿಯಲ್ಲಿ 1,500 kilometers ಓಡಿಸಿರೋದು. ಆಮೇಲೆ ಅಲ್ಲಿಂದ ಬಂದಮೇಲೆ ಒಂದು ಜನರಲ್ ಚೆಕಪ್ಪು ಆಗಿತ್ತು. ಸೊ ಹಾಗಾಗಿ ಸರ್ವಿಸ್ ಏನು ಬೇಡ ಜಿಮಿಕಿಗೆ, ಜಸ್ಟ್ ಆಯಿಲ್ ಟಾಪಪ್ ಮಾಡಿಸ್ಬಿಟ್ರೆ ನಮ್ಮ ಮಾನ್ಸೂನ್ ರೈಡ್ಗೆ ಜಿಮಿಕಿ ರೆಡಿ. ಸೊ ಇಲ್ಲೇ ನಮ್ಗೆ ಗೊತ್ತಿರೋ ಸೀರನ್ ಗ್ಯಾರೇಜ್ ಗೊತ್ತಲ್ವಾ, ಸೊ ಸೀರನ್ ಗ್ಯಾರೇಜ್ಗೆ ಹೋಗ್ಬಿಟ್ಟು ಟಾಪಪ್ ಮಾಡಿಸ್ಕೊತ ಇದ್ದೀವಿ ಆಯಿಲ್ನ. ಅದಾದಮೇಲೆ ನಂದು ಮೊಬೈಲ್ ಕವರ್ ಒಂದು ಬೇಕಾಗತ್ತೆ, ಡೆಕತ್ಲಾಂದು. ಅದು 150 rupees ಕವರ್, ಹೆವಿ ಯೂಸ್ಫುಲ್. ಅದು ಪ್ರತಿ ಮಾನ್ಸೂನ್ ರೈಡ್ಗೂ ಅದೊಂದು ತೊಗೊಂಬಿಡ್ತೀನಿ ನಾನು. ಅದು ಒಂದ್ಸರಿ ಮಾನ್ಸೂನ್ ರೈಡ್ ಯೂಸ್ ಮಾಡಿದ್ಮೇಲೆ ಮತ್ತೆ ಯೂಸ್ ಮಾಡಲ್ಲ, ಯಾಕಂದರೆ ಅದು ಡಾಟ್ಸ್ ಬಂದುಬಿಡುತ್ತೆ ಒಳಗಡೆ. ಸೊ ಬಬಲ್ಸ್ ಬಂದುಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಯೂಸ್ ಮಾಡೋಕ್ಕೆ. ಸೊ 150 rupees ತಾನೇ. ಸೊ ಅದು ಪ್ರತಿ ಮಾನ್ಸೂನ್ ರೈಡ್ ಹೋಗೋಕ್ಕಿಂತ ಮುಂಚೆನೂ ಎಲ್ಲ ಬಾಯ್ಸ್ ಎಲ್ಲ ತೊಗೊಂಬಿಡ್ತೀವಿ. ಅದೊಂದು ತೊಗೊಬೇಕು. ಆಮೇಲೆ ನಂದು ಪ್ಯಾಂಟ್, ಒಂದು ವಾಟರ್ ಪ್ರೂಫ್ ಪ್ಯಾಂಟ್ ಒಂದು ಅರ್ಧೋಗ್ಬಿಟ್ಟಿತ್ತು ಸ್ಪಿಟಿಯಲ್ಲಿ. ಸೊ ಹಾಗಾಗಿ ಡೆಕತ್ಲಾನಲ್ಲಿ ಒಂದು ವಾಟರ್ ಪ್ರೂಫ್ ಪ್ಯಾಂಟ್ ಸಹ ತೊಗೊಬೇಕು. ಅದು 700 rupees ಏನೋ. ಸೊ ನಮ್ದು ಇವತ್ತು 700 rupees ಪ್ಲಸ್ 150 rupees ಶಾಪಿಂಗ್ ಇದೆ ಡೆಕತ್ಲಾನಲ್ಲಿ. ಅದು ಬಿಟ್ಟರೆ ಇಂಜಿನ್ ಆಯಿಲ್ ಟಾಪಪ್ಪು, ಇಷ್ಟು ಕೆಲಸಗಳಿದೆ ಇವತ್ತು. ಸೊ ಇಷ್ಟು ಕೆಲಸಗಳನ್ನು ಮಾಡೋಣ. ನೀವು ನೋಡಿಕೊಂಡು ತಿಂಡಿ ತಿನ್ಕೊಂಡು ಲೈಕ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ದಿನನಿತ್ಯ ಕಾರ್ಯಗಳನ್ನು ಶುರು ಮಾಡಿಕೊಳ್ಳಿ. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾನ್ಸೂನ್ ರೈಡ್ ಬಂದುಬಿಟ್ಟು 8th ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು 7th. ಈ ರೈಡಿಂಗ್ ಡೇಸಲ್ಲಿ ಏನು ಕಂಟೆಂಟ್ ಇಲ್ಲದೆ ಹೋಗತ್ತಲ್ಲ ಅಂದ್ಬಿಟ್ಟು, ನನ್ನ ಇಡೀ ಜರ್ನಿಯಲ್ಲಿ ಈ ಸಣ್ಣ ಸಣ್ಣ ಫನ್ನಿ ಮೂಮೆಂಟ್ಸು ಅಥವಾ ಅಡ್ವೆಂಚರಸ್ ಮೂಮೆಂಟ್ಸು ಏನಾಗಿರುತ್ತೆ, ಅದು ಶಾರ್ಟ್ ಶಾರ್ಟ್ ಕ್ಲಿಪ್ಸು 1 minute ಕೆಳಗೆ ಇರುತ್ತೆ. ಸೊ ಆ ಥರ ಶಾರ್ಟ್ ಕ್ಲಿಪ್ಸ್ನ ಪೋಸ್ಟ್ ಮಾಡ್ತಾಯಿರ್ತೀನಿ. ಇವಾಗ ನೀವು ನೋಡಿರ್ತೀರಾ ಈ ಪೊಲೀಸ್ ವಿಡಿಯೋಗಳು, ಆಮೇಲೆ ಆಟೋ ಓವರ್ಟೇಕ್ ಮಾಡಿರೋದು, ಆಮೇಲೆ ನೆಕ್ಸ್ಟು ಬರ್ತಾಯಿರೋ ವಿಡಿಯೋಗಳಲ್ಲಿ ಆಟೋಲಿ ಹೆಲ್ಮೆಟ್ ಹಾಕಿರೋದು, ಆಮೇಲೆ ಎಲ್ಲೋ ಕಾಡಲ್ಲಿ ಕಳೆದೋಗಿದ್ರೆ ಯಾರೋ ಈ ಗಾಡಿಯಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಬಂದು ಹೆಲ್ಪ್ ಮಾಡಿರೋದು, ಆಮೇಲೆ ಯಾವುದೋ ಕಾಡಲ್ಲಿ ಕಳೆದೋಗಿದ್ರೆ ಸಡನ್ನಾಗಿ ಒಂದು ತಾತ ಪ್ರತ್ಯಕ್ಷ ಆಗಿಬಿಟ್ಟು ಜಾಗದ ಬಗ್ಗೆ ಹೇಳ್ತಾ ಇರೋದು. ಸೊ ಈ ಥರ ತುಂಬ ಶಾರ್ಟ್ ಕ್ಲಿಪ್ಸ್ ಇದೆ ನನ್ನ ಹತ್ರ. ಸೊ ಈ 6 days ನಾವೇನು ಇರೋದಿಲ್ಲ ಬೆಂಗಳೂರಲ್ಲಿ. ಸೊ ಆ ಥರ ಟೈಮಲ್ಲಿ ನಾನು ನಿಮಗೆ ಶಾರ್ಟ್ ಕ್ಲಿಪ್ಸು ಡೈಲಿ ಹಾಕ್ತಾಯಿರ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ, ಏನಪ್ಪ ಇದು 1 minute ವೀಡಿಯೋಗಳು ಬರ್ತಾಯಿದೆ ಅಂತ. ನಾನು ಮಾನ್ಸೂನಿಂದ ಬಂದಮೇಲೆ, ನಾನು ರೈಡ್ ಮುಗಿಸ್ಕೊಂಡು ಬಂದಮೇಲೆ ಆಬ್ವಿಯಸ್ಲಿ ಐ ವಿಲ್ ಗಿವ್ ಯು ಅ ಬ್ಯೂಟಿಫುಲ್ ಟ್ರಾವೆಲ್ ಕಂಟೆಂಟ್. ಸೊ ಕಾಯ್ತಾ ಇರಿ, ಒಂದು ಒಳ್ಳೆ ಕಂಟೆಂಟ್ ಬರಲಿದೆ. ನಿಮ್ಗೆ ಗೊತ್ತೇ ಇದೆ, ಹಳೆ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳೋಂಗಿಲ್ಲ. ಮಾನ್ಸೂನ್ ಬಂದಿದ ತಕ್ಷಣ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ. ಬಟ್ ಹೊಸ ಸಬ್ಸ್ಕ್ರೈಬರ್ಸು ಪೊಲೀಸ್ ವಿಡಿಯೋಯಿಂದ ಬಂದಿರೋರಿಗೆ ಕಾಯಿರಿ, ಕಾದ್ಬಿಟ್ಟು ಮಾನ್ಸೂನ್ ವಿಡಿಯೋಸ್ನ ನೋಡಿ. ಆಮೇಲೆ ಈ 6 days ನಿಮ್ಗೆ ಇನ್ನೂ ಬೋರ್ ಆಗಿದ್ರೆ, ನಂದು ಹಳೆ ಸೀರೀಸ್ ಇದೆ, ಮಹಾರಾಷ್ಟ್ರ ಸೀರೀಸ್ ಇದೆ, ಯಲ್ಲಾಪುರ ಸೀರೀಸ್ ಇದೆ, ಆಮೇಲೆ ಒಂದಷ್ಟು ಸಿಕ್ಕಾಪಟ್ಟೆ ಟ್ರೇಲ್ಸ್ ಮಾಡಿಬಿಟ್ಟಿದ್ದೀವಿ ಈ ಬೆಂಗಳೂರು ಹತ್ರ. ಸೊ ಅದೆಲ್ಲ ನೋಡಿ ಒಳ್ಳೊಳ್ಳೆ ಮಜಾ ಇದೆ. ಯಾವ ವಿಡಿಯೋಲ್ಲೂ ಒಂದು ಬೋರಿಂಗ್ ಎಲಿಮೆಂಟ್ ಅಂತ ಇರೋಲ್ಲ ನಮ್ಮ ಚಾನಲಲ್ಲಿ. ಏನಂದರೆ ಅವಾಗವಾಗ ಹಾಡಾಡ್ಬಿಟ್ಟು ಗಬ್ಬೆಬ್ಸಿಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ನೀವು. ಆಮೇಲೆ ಏನು ಶಿವಮೊಗ್ಗ ಕಡೆ, ಈ ಉತ್ತರ ಕನ್ನಡ ಕಡೆ ಅಷ್ಟೊಂದೇನು ಮಳೆ ಇಲ್ಲ ಅಂತ ಕೇಳ್ಪಟ್ಟೆ. ಬಟ್ ಆ್ಯಕ್ಚುಲಿ ನಾವು ಗೆಸ್ಟ್ ಮಾಡಿರೋ ಪ್ರಕಾರ ಹೆವಿ ಮಳೆ ಆಗಬೇಕಾಗಿತ್ತು ಈ ವರ್ಷ. ಏನಪ್ಪ ಇಲ್ಲಿ ಲೇಟಾಗಿ ಆಗ್ತಾ ಇದೆಯೋ ಏನು ಕತೆ ನಮ್ಗೆ ಗೊತ್ತಿಲ್ಲ. ಯಲ್ಲಾಪುರ, ಆಮೇಲೆ ಆಲ್ಮೋಸ್ಟ್ ಉತ್ತರ ಕನ್ನಡ, ಆಮೇಲೆ ಈ ಕಡೆ ಗೋಕರ್ಣ ಕಡೆ ಎಲ್ಲ ಅಷ್ಟೊಂದು ಮಳೆನೇ ಇಲ್ವಂತೆ. ನೋಡೋಣ ನಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಬಟ್ ಮಳೆ ಹೆಂಗೆ ಅಂದರೆ ಬಂದರೆ ಮಳೆ ಸಾಕಾದಾಗ ಬಂದ್ಬಿಡ್ಬೇಕು. ಈ ಮಹಾರಾಷ್ಟ್ರ ರೈಡ್ ಮಾಡ್ಬೇಕಾದ್ರೆ ಬಂತಲ್ಲ ಆ ಥರ, ಇಲ್ಲ ಲೈಟಾಗಿ ಅಂದರೆ ಯಲ್ಲಾಪುರ ರೈಡ್ ಮಾಡೋದಲ್ಲ ಆ ಥರ ಬರಬೇಕು. ಈ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಬರತ್ತಲ್ಲ ಗುರು, ಈ ಶಿಮ್ಲಾಲ್ ಆಯ್ತಲ್ಲ ನಮಗೆ, ಸ್ವಾಮಿಯೇ ಶರಣಮಯ್ಯಪ್ಪ, ಓ ಶಿವನೇ ಶಂಭುಲಿಂಗ. ವಾ ಅಣ್ಣವ್ರು ಕಟೌಟು ಜೋರಾಗಿದೆ.
ಬಾಯಿ ಆಯಾಮ ಬಾಯಿ. ಹಾಂ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಹೌದಾ? ಓಕೆ, ಎಲ್ಲಿ? ಓಕೆ ಓಕೆ, ಸರಿ ಬಾಯ್ ಬಾಯ್. ನಾನು ಆ್ಯಕ್ಚುಲಿ ನಮ್ದೇನು ಸೀನು ಅಂದರೆ ಇವತ್ತು ಹಿಮಾಲಯನ್ ಡೆಲಿವರಿ ಅಂದರೆ ನಾಳಿದ್ದು ಮಾನ್ಸೂನ್ ರೈಡ್ ಮಾಡಿದ್ದಿದ್ದು ನಾವು ಇದು ಯಾವುದು ಮಹಾರಾಷ್ಟ್ರ ರೈಡ್ಗೆ. ಸೊ ಹೊಸ ಗಾಡೀಲಿ ಮಹಾರಾಷ್ಟ್ರ ರೈಡ್ ಮಾಡಿದ್ದಿದ್ದು. ಮಹಾರಾಷ್ಟ್ರಲ್ಲಿ ಒಂದು ಹಳ್ಳ ಬಿಟ್ಟಿಲ್ಲ ಗುರು, ಹಳ್ಳ ಎಲ್ಲಿದೆಯೋ ಅಲ್ಲೇ ಹೋಗ್ತಾ ಇದ್ದಿದ್ದು ನಾನು. ಅಷ್ಟು ಜೋಶ್ ಇತ್ತು, ಶಾಕ್ಸ್ ಎಲ್ಲ ಹಂಗೆ ವರ್ಕ್ ಕೊಟ್ಟಿದ್ದೆ ಶಾಕ್ಸ್ಗೆ, ಸುಸ್ತಾಗ್ಬಿಟ್ಟಿತ್ತು ಗಾಡಿ. ಹಣ ಬಿಟ್ಬಿಡೋಣ ಅಂತ ಕ್ರೇಜಿ. ಅಲ್ಲಿ ಉಂಬ್ರಜ್ ಅಂತ ಒಂದು ಜಾಗ ಇದೆ. ಈ ಉಂಬ್ರಜ್ಗೆ ಹೋಗೋ ರಸ್ತೆ ಏನಿದೆ ಅದು ಮೊರ್ರಿ ಕಚ್ಚ, ಫುಲ್ಲು ಫುಲ್ಲು ಹಳ್ಳಗಳು ಗುರು. ಹೆಂಗ್ ಯಾವ ರೇಂಜಿಗೆ ಹಳ್ಳಗಳು ಅಂದರೆ ನೀವು ನಿಂತ್ಕೊಂಡ್ಬಿಡ್ಬೇಕು ಗಾಡಿಯಲ್ಲಿ, ಟಕಾಟಕ ಟಕಾಟಕ ಅಂತ ಅದೇ ಕುದುರೆ ಓಡಿಸ್ತಾ ಇರುತ್ತೆ ಆ ಥರ ಹಳ್ಳಗಳಲ್ಲಿ. ಆ ರೋಡಲ್ಲಿ ಆಲ್ಮೋಸ್ಟ್ ಒಂದು 80 ಸ್ಪೀಡಲ್ಲಿ ನಾನು ಸಿಕ್ಕೆ ಹೊಡೆದಿರೋದು ನೈಟ್. ಅದು ಒಂದು 8 ಗಂಟೆ ಆಗಿರತ್ತೇನೋ. ನಮಗೂ ಫುಲ್ ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು. ಮಳೆ ಮಳೆ ಸಿಕ್ಕಾಪಟ್ಟೆ ಮಳೆ, ರೋಡ್ ಕಾಣಿಸ್ತಾ ಇಲ್ಲ, ಫುಲ್ಲು ನೀರು ತುಂಬಿಟ್ಟಿದೆ. ಬೇಗ ಸೇರ್ಕೊಳ್ಬೇಕು, ಹೊಟ್ಟೆ ಬೇರೆ ಹಸಿತಾ ಇದೆ. ಎಲ್ಲೂ ರೆಸ್ಟೋರೆಂಟ್ಗಳ ಬೆಲೆ ಓಪನ್ ಇಲ್ಲ. ಓ, ಹೆಂಗಿತ್ತು ಅವತ್ತು ಅಂದರೆ ಯಾಕೆ ಹೇಳ್ತೀರಾ, ಹಂಗೆ ಹೊಡ್ಕೊಂಡು ಏನಾರು ಆಗಲಿ ಜೈ ಅಂತ ಹೊಡ್ಕೊಂಡು ಹೋಗಿರೋದು ಉಂಬ್ರಾಜಲ್ಲಿ. ಇಬ್ಬರು 80 ಸ್ಪೀಡಲ್ಲಿ ಹೆಂಗೆ ಹೊಡಿತಾ ಇದ್ವಿ ಅಂದರೆ ಗೋಪ್ರ ನಂದು ಕಿತ್ಕೊಂಡೆ ಹೊಟ್ಟೋಯ್ತು. ನನ್ನ ಹತ್ರ ವೈಟ್ ಕಲರ್ ಗೋಪ್ರ ಆಯ್ತು ಅವಾಗ, Hero 7 ಲಿಮಿಟೆಡ್ ಎಡಿಷನ್ ವೈಟ್ ಕಲರ್ ಬಿಟ್ಟಿದ್ರು ಅವಾಗ, ವೈಟ್ ವಾಕರ್ ಅಂತ ಗೇಮ್ ಆಫ್ ಥ್ರೋನ್ಸ್ ಎಡಿಷನ್. ಸೊ ಅದು ಕಿತ್ಕೊಂಡೆ ಹೊಟ್ಟೋಯ್ತು. ನಾವು ಯಾವ ರೇಂಜಿಗೆ ಫ್ರಸ್ಟ್ರೇಟೆಡ್ ಅಂದರೆ ನಾನು ಎಸ್ಪೆಷಲಿ ಶ್ರೀಯರಿಗೆ ಹೇಳ್ತಾ ಇರೋದು ನಾನು, ಏ ಮಗ ಹೋದರೆ ಹೋಗಲಿ ಮಗ, ನನ್ನ ಕೈಲಿ ಆಗ್ತಾಯಿಲ್ಲ ಯಾವುದು. ಯಾಕಂದರೆ ಅದು ನಾವು ಬಿದ್ದು ಒಂದು ಆಲ್ಮೋಸ್ಟ್ 100 meters 200 meters ಬಂದುಬಿಟ್ಟಿದ್ದೀವಿ. ಬಂದಮೇಲೆ ನನಗೆ ಗೊತ್ತಾಗ್ತಾ ಇದೆ, ಓ ಶಿಟ್, ಏನೂ ಇಲ್ಲ ಚಿನ್ನ ಹತ್ರ, ಇಲ್ಲಿ ಕ್ಯಾಮ್ರಾ ಇತ್ತಲ್ವಾ, ಏನೂ ಇಲ್ವಲ್ಲ ಅಂತ. ಅವಾಗ ಒಂದು 2-3 ಲಾರಿಗಳು ಪಾಸ್ ಆಗೋಗಿತ್ತು ಆಪೋಸಿಟ್ ಡೈರೆಕ್ಷನಲ್ಲಿ, ಈ ಕಡೆಯಿಂದ ಬರ್ತಾ ಇರೋ ಲಾರಿಗಳು ಪಾಸ್ ಆಗೋಗಿತ್ತು. ಸೊ ನಾನೇನು ಅಂದ್ಕೊಂಡೆ ಅಂದರೆ ಓ ಹೋಗ್ಬಿಟ್ಟಿರತ್ತೆ ಕ್ಯಾಮ್ರಾ ಇಷ್ಟೊತ್ತಿಗೆ, ಯಾಕಂದರೆ ಬಿದ್ದರೆ ಹಿಂಗೆ ಹೋಗಿರ್ಬೇಕಲ್ವಾ. ಸೊ ಆ ಕಡೆನೇ ಬಿದ್ದಿದ್ರೆ ಲಾರಿಗಿರಿ ಹಚ್ಬಿಟ್ಟಿರುತ್ತೆ. ಈ ಮಳೆಯಲ್ಲಿ ಕೊಚ್ಚೆ ಹೆಂಗೆ ಹುಡುಕ್ತೀಯ, ರಾತ್ರಿ ಬೇರೆ ಹುಡ್ಕೋಕ್ಕಾಗಲ್ಲ, ಸಿಕ್ಕೆ ಹೋಗ್ಬಿಡೋಣ ಅಂತ ನಾನು. ಏನೋ ಹೇಳ್ತಾ ಇದೆಯಾ, ಇಷ್ಟು ದಿವಸ ರೆಕಾರ್ಡ್ ಮಾಡಿದ್ದು ಕಾಸು ಎಲ್ಲ ಹೋಗತ್ತಲ್ವೋ ಅಂತ ಅವನು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಹೋಗಿ ನೋಡ್ತೀವಿ. ಅದು ವೈಟ್ ಕಲರ್ ಅಲ್ವಾ, ನಮ್ಮ ಅಡ್ವಾಂಟೇಜ್ಗೆ ವೈಟ್ ಕಲರ್ ಎತ್ತು ಕಾಣಿಸ್ತಾ ಇತ್ತು. ಯಾವುದೋ ಗಾಡಿಗೆ ಹೋಗಿರಲಿಲ್ಲ ಗೋಪುರ ಮೇಲೆ, ಬಟ್ ಸಣ್ಣ ಪುಟ್ಟ ಲೆನ್ಸಿಗೆ ಮಾತ್ರ ಸಕ್ಕತ್ತಾಗಿದೆ ಬರ್ಡು, ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆಗಿತ್ತು. ಅದೇನು ಮಾಮೂಲಿ, ಅದು ಏನೋ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದ್ರದ್ದು ಡೀಪ್ ಮೆಮೊರಿ ಇತ್ತು ಆ ಗೋಪುರ ಕ್ಯಾಮ್ರಾದು. ಅದು ಉಂಬ್ರಜ್ ಅನ್ನೋದು ನಮ್ಮದು ಕತೆ. ಹೀಗೆ ಒಂದೊಂದು ಕತೆ ಬಿಡ್ತಾ ಇರ್ತೀನಿ ಡೈಲಿ. ನಮಗೂ ಟೈಮ್ ಲೈನ್ ತೊಗೊಡ್ಬೇಕು, ನಿಮಗೂ ಟೈಮ್ ಪಾಸ್ ಆಗಬೇಕು. ಮಧ್ಯ ಮಧ್ಯದಲ್ಲಿ ಆ್ಯಡ್ಸ್ ಬಂದರೆ ಬೇಜಾರು ಮಾಡ್ಕೊಂಬಿಡಿ, ಅದೇ ನಮಗೆ ದುಡಿಮೆ. ಆಮೇಲೆ ಅದೇ ಫ್ರಸ್ಟ್ರೇಷನ್, ನೀವು ಡಿಸ್ಲೈಕ್ ಹೊಡೆದ್ಬಿಟ್ಟೀರಾ. ಆ್ಯಕ್ಚುಲಿ ಡಿಸ್ಲೈಕ್ ಹೊಡೆದು ಹೊಡೆಯೋದ್ರಿಂದ ಏನು ಲಾಸ್ ಇಲ್ಲ ಗುರು. ಕ್ರಿಯೇಟರ್ಸ್ ಎಲ್ಲ ಏನು ತಿಳ್ಕೊಂಬಿಡ್ತಾರೆ ಡಿಸ್ಲೈಕ್ ಹೊಡೆಯೋದ್ರಿಂದ ಏನೋ ಆಗುತ್ತೆ ಚಾನಲ್ಗೆ ಅಂತ. ನೋ ಬಾಯ್ಸ್, ಆ ಥರ ಏನಿಲ್ಲ. ನೀವು ಡಿಸ್ಲೈಕ್ ಹೊಡಿಬೇಕಂದ್ರೆ ವೀಡಿಯೋನ ಓಪನ್ ಮಾಡಬೇಕು, ಲಿಂಕ್ನ ಕ್ಲಿಕ್ ಮಾಡಬೇಕು. ಸೊ ನೀವು ಮಾಡಿದ ತಕ್ಷಣ ಒಂದು ಯಾವುದೋ ಒಂದು ಆ್ಯಡ್ ಬಂದುಬಿಟ್ಟಿರತ್ತ ಮಧ್ಯದಲ್ಲಿ, ಅಲ್ಲೇ ಮುಗೀತು, ಕ್ಲೋಸ್. ಓಕೆ, ನಿಮ್ಮ ಅದೃಷ್ಟಕ್ಕೆ ಆ್ಯಡ್ ಬಂದಿಲ್ಲ, ಅದಾದಮೇಲೆ ಡಿಸ್ಲೈಕ್ ಹೊಡಿತೀರಾ. ಬಟ್ ಸ್ಟಿಲ್ ನನಗೆ ಕ್ಲಿಕ್ ಥ್ರೂ ವ್ಯೂ ಸಿಕ್ಬಿಟ್ಟಿರತ್ತೆ. ಆ್ಯಸ್ ಸೂನ್ ಆ್ಯಸ್ ಯು ಕ್ಲಿಕ್ ದ ವೀಡಿಯೋ ನನಗೆ ಅದು ವ್ಯೂ ಆಗೇ ಕೌಂಟ್ ಆಗಿರುತ್ತೆ. ಸೊ ಡಿಯರ್ ಏಟರ್ಸ್, ನೀವೇನು ನಮಗೆ ಲಾಸ್ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ಪ್ರಾಫಿಟ್ಟೆ. ಓಕೆ ಬನ್ನಿ, ಇವಾಗ ಜಾಸ್ತಿ ಮಾತುಕತೆ ಆಗೋಯ್ತು. ಇವಾಗ ಸೀನ್ ಅಣ್ಣನ ಗ್ಯಾರೇಜ್ಗೆ ಹೋಗೋಣ. ಏನಪ್ಪ, ಎಲ್ಲೋ ಅಪ್ಪ ಇಲ್ವಾ? ಎಲ್ಲಿ ನಿಲ್ಸ್ಲಿ? ಏನು ಶೆಲ್ಲಲ್ಲೆಲ್ಲ ಟ್ರೈನಿಂಗ್ ಹೋಗಿರಂಗಿದೆ? ಏನೋ ಟ್ರೈನಿಂಗ್ ಎಲ್ಲ ಹೋಗಿರಂಗಿದೆ ಶೆಲ್ಲಲ್ಲಿ. ಹೌದಾ? ವಾವ್, ಹೆಂಗೆ ಟೆಕ್ನಾಲಜಿ ಅದೆಲ್ಲ. ಚೈನ್ ಟೈಟ್ ಮಾಡ್ತಾ ಇದ್ದೀವಿ, ಚೈನ್ ಲೂಸ್ ಆಗಿತ್ತು. ರೇರು ಬ್ರೇಕ್ ಪ್ಯಾಡು ಬೇಕಾಗಿತ್ತು, ತೊಗೊಂಡಿದ್ದೀವಿ. ರೇರ್ದು ಶಿಯರಿ ಹತ್ರ ಒಂದಿದೆ ಆಲ್ರೆಡಿ. ಸೊ ನಂದು ಆಲ್ರೆಡಿ ಸ್ಪಿಟಿಯಲ್ಲಿ ಯೂಸ್ ಮಾಡಿದ್ದೆ, ನೀವು ನೋಡಿರ್ತೀರ. ಸೊ ಇವಾಗ ಎಮರ್ಜೆನ್ಸಿಗೆ ನಮ್ಮ ಮಾನ್ಸೂನ್ ರೈಡಿಗೆ ಒಂದು
ರೇರ್ ಬ್ರೇಕ್ಫಾಸ್ಟ್. ಸೊ ಇದು ಮೋಸ್ಟ್ 200 ರೂಪಾಯಿ ಏನೋ ಅನ್ಸುತ್ತೆ, ಅದ್ರ ಮೇಲೆ ಬರ್ತೀನಿ. 230 ರೂಪಾಯಿ ಇದು ಹೆವಿ ಯೂಸ್ ಆಗುತ್ತೆ ನೀವು ಲಾಂಗ್ ರೈಡ್ಸ್ ಮಾಡಿದಾಗೆಲ್ಲ. ಸೊ ಒಂದು ಸ್ಪೇರ್ ಯಾವತ್ತಿದ್ರೂ ಇಟ್ಕೊಂಡಿದ್ವಿ. ತುಂಬ ಜನ ಕೇಳ್ತಾ ಇದ್ರು ಹಿಮಾಲಯನ್ಗೆ. ಸೊ ಸೆಮಿ ಸಿಂಥೆಟಿಕ್ಕು ಮೋಟಿವ್ ಹೊಡೆದು ಈ 15W50 ಬೆಸ್ಟು ಹಿಮಾಲಯನ್ಗೆ. ಸೊ ಇವಾಗ ಇದನ್ನು ಟಾಪ್ ಅಪ್ ಮಾಡ್ತಾ ಇದ್ದೀವಿ. ಸೊ ನನ್ನ ಗಾಡಿ ಇದಾಯಿತು. ನೆಕ್ಸ್ಟ್ ಇವಾಗ ಸಿ ಕೆ ಗಾಡಿದು ಸೇಮ್ ಪ್ರಾಬ್ಲಮ್ಮು, ಅದೆಲ್ಲ ಚೆಕ್ ಮಾಡ್ತೀವಿ. ಸೊ ಇದು ಮುಗಿಸ್ಕೊಂಡು ಡೆಕತ್ಲಾನ್ಗೆ ಹೋಗೋದು. ಬನ್ನಿ ಡೆಕತ್ಲಾನಲ್ಲಿ ಸಿಗೋಣ. ನೋಡಿ ಇದು ಹೊಸದು ಡೆಕತ್ಲಾನ್ ಮೈಸೂರು ರೋಡ್ದು. ಅಲ್ಲಿ ಮುಂದೆ ಏನಿದೆ ಅದನ್ನು ಶಿಫ್ಟ್ ಮಾಡಿ ಇಲ್ಲಿಗೆ ರೀಲೊಕೇಟ್ ಮಾಡಿಬಿಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಇವಾಗ ಒಳಗೆ ಹೋಗಿ ನೋಡೋಣ. ಹಲೋ, ಬರ್ತಾ ಇದ್ದೀನಾ? ಓ, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರಾ? ನಾನು ಅಲ್ಲೇ ಇದ್ದೆ ಅನ್ಕೊಂಡೆ. ನೋಡಿ ಗೈಸ್, ಅದು ಕ್ಲೋಸ್ ಅಂತೆ. ಇವಾಗ ಬನ್ನಿ, ನಮ್ಮ ಮಾನ್ಸೂನ್ಗೆ ಬೇಕಾಗಿರೋ ವಸ್ತುಗಳನ್ನು ತಗೊಳ್ಳೋಣ. ವಾಟರ್ ಪ್ರೂಫ್ ಜಾಕೆಟ್ ಇದು ತಗೊಂತಾ ಇದೀವಿ. ಟ್ರೈಬನ್ ಅಂತ ಬ್ರ್ಯಾಂಡ್ ಇದು, ಡೆಕತ್ಲೊಂದು. ಇದು ನಮ್ಮ ಫಸ್ಟ್ ಐಟಮ್ಮು. ಇದು ಜಾಕೆಟ್ ಮೇಲೆ ಹಾಕೊಳ್ಳೋದಕ್ಕೆ, ನೀವು ಜಾಕೆಟ್ ಮೇಲೆ ಹಾಕೊಳ್ಳೋಕೆ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಬೇಕು. ಹ್ಞೂ, ಒಂದು ಸೈಜ್ ಎಕ್ಸ್ಟ್ರಾ ತೊಗೊಬೇಕು ನೀವು, ಯಾಕಂದರೆ ಈ ಜಾಕೆಟ್ ಮೇಲೆ ಹಾಕೊಳ್ಳೋದು. ನೋಡಿ ಇದು ಈ ರೈನ್ ಪ್ಯಾಂಟ್ ನೋಡಿದ್ರೆ ನೀವು ಡೈರೆಕ್ಟಾಗಿ ಶೂಗೆ ಕೂಡ ಕವರ್ ಬರುತ್ತೆ. ಸೊ ಇದು ಫುಲ್ ಹಾಕೊಂಡ್ಮೇಲೆ ಈ ಶೂಗೆ ಎಕ್ಸ್ಟೆನ್ಷನ್ ಕವರ್ ಕೊಟ್ಟಿದ್ದಾರೆ. ಸೊ ಇದನ್ನು ಶೂಗೆ ಹಾಕಿದ್ರೆ ನಿಮ್ಮ ಶೂ ಕೂಡ ಡ್ರಿಪ್ ಆಗೋದಿಲ್ಲ ವಾಟರು. ಇಷ್ಟಿದು 899. ಸೊ ಅದು ಬಿಟ್ಬಿಟ್ಟು ಇದೇ ತೊಗೊಂತೀವಿ. ಇಲ್ಲಿಂದ ಹೋಗೋದಿಲ್ಲ, ಯಾಕಂದರೆ ಇದು ಹಿಂದ್ಗಡೆ ಇರುತ್ತಲ್ಲ, ಮಳೆ ಬರೋದು ಹಿಂಗೆ ಮುಂದ್ಗಡೆಯಿಂದ. ಸೊ ಐ ಥಿಂಕ್ ಇದು 90% ವರ್ಕ್ ಆಗುತ್ತೆ. ನೋಡೋಣ ಈ ಪ್ರಾಡಕ್ಟ್ನ ಈ ಸರಿ ಟ್ರೈ ಮಾಡೋಣ. ಮೊಬೈಲ್ ಕವರ್ ನಾನು ಹೇಳ್ತಾ ಇದ್ನಲ್ಲ, ಸೊ ಇದೇ 199. ಸಖತ್ ಯೂಸ್ಫುಲ್ ಇದು ಮೊಬೈಲ್ಸ್ಗೆ. ನೋಡಿ ಜಸ್ಟ್ 199. ಇದು ಎಂಥ ಮಳೆ ಆದರೂ ತಡೆಯುತ್ತಿದ್ದು ಸೈಕ್ ಇದು. ನಾವು ಇಡೀ ಮಹಾರಾಷ್ಟ್ರ ರೈಡು ಇದರಲ್ಲೇ ಮಾಡಿದ್ದೀವಿ. ಎರಡು ಡ್ರೈ ಫಿಟ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಎರಡು ಡ್ರೈ ಫಿಟ್ ಟೀ ಶರ್ಟು, ಒಂದು ರೈನ್ ಕವರು, ಒಂದು ರೈನ್ ಪ್ಯಾಂಟು, ಒಂದು ಮೊಬೈಲ್ ಕವರ್. ಸೊ ಇಷ್ಟು ತೊಗೊಂಡಿದ್ದೀವಿ. ಇಲ್ಲಿಗೆ ನಮ್ಮ ಡೆಕತ್ಲಾನ್ ಶಾಪಿಂಗು ಮುಖ್ಯವಾಗುತ್ತೆ. ಬಾಯ್ಸು ಎಲ್ಲ ಶಾಪಿಂಗ್ ಮಾಡೋರೆ. ಸೊ ಈಗ ನಾವು ಮಾನ್ಸೂನ್ ರೈಡ್ಗೆ ರೆಡಿ ನಾಳೆಯಿಂದ. ಬಾಯ್. ಲೈಫಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋಕೆ ಜರ್ನಿ ಇಂಪಾರ್ಟೆಂಟ್. ಈ ಜರ್ನಿನ ಮೋಟೋ ವ್ಲಾಗಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿ ನಮಗ್ ತೋರಿಸೋದೇ 5-star ಗೌತಮ್ ನಾಯ್ಡು. Ha ha ha.